मैडम इवत्तु बीबीएमपी सदस्यरु मत्ते मुखंडरु जोतेले कार्यकर्तरु बीजेपी तोरेदु इवत्तु कांग्रेस के ಸೇರ್ಪಡೆ ಆಗ್ತಿದ್ದಾರೆ ಒಂದ ಕಡೆ ಎಲ್ಲೋ ಅನ್ಸುತ್ತೆ ಕಾಂಗ್ರೆಸ್ ಇನ್ನಷ್ಟು ಬಲಶಾಲಿ ಆಗ್ತಿದೆ ಅಂತ ನಿಮಗೆ ಏನು ಅನ್ಸುತ್ತೆ ಮೇಡಂ ಏನು ಅಂತೀರಿ ಅವರ ಬಗ್ಗೆ ಎಲ್ಲ ಹೌದು ಇವತ್ತು ಏನು ಮಾಜಿ ಬಿಬಿಎಂಪಿ ಸದಸ್ಯರುಗಳು ಏನಿದ್ರು ಹಲವಾರು ಮುಖಂಡರುಗಳು ಬಹಳ ಪ್ರಭಾವಿ ಮುಖಂಡರುಗಳು ಅಂತಾನೆ ಹೇಳಬಹುದು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಂದು ಸೇರಿದ್ದಾರೆ ಅವರು ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತವರು ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಪಕ್ಷವನ್ನ ಸೇರಿದ್ರು ಆದರೆ ಮರಳಿ ಗೂಡಿಗೆ ಬರೋಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಯೋಜನೆಗಳು ಜನಪರವಾದಂತ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಜನಗಳಿಗೋಸ್ಕರ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಸೋ ಇದೆಲ್ಲವನ್ನೂ ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸಬೇಕು ಅಂತ ಹೇಳಿ ಇವತ್ತು ಸಂಘಟನೆ ದೃಷ್ಟಿಯಿಂದನೂ ಕೂಡ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಅವರೆಲ್ಲರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಸಿದ್ಧರಾಮಯ್ಯ ಅವರು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಒಂದಷ್ಟು ಜನರಿಗೆ ಇದರ ಬಗ್ಗೆ ನಂಬಿಕೆ ಇರಲಿಲ್ಲ ಬರಿ ಮತ ಸೆಳೆಯೋದಕ್ಕಷ್ಟೇ ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ ಅಂತ ಸೋ ಈಗ ನೋಡ್ತಾ ಇರಬಹುದು ನಾವೇನೇ ಒಂದೊಂದೇ ಜಾರಿ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಸಿದ್ಧರಾಮಯ್ಯ ಕುಮಾರ್ ಅವರ ಬಗ್ಗೆ ಹೌದು ನಾವು ಚುನಾವಣೆ ಮುಂಚೆನೇ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಸೇರಿ ಯೋಜನೆಗಳನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ರು ಆಗ ಎಲ್ಲರೂ ಹಾಸ್ಯ ಮಾಡ್ತಾ ಇದ್ರು ದುಡ್ಡೆಲ್ಲಿಂದ ತರ್ತಾರೆ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆದರೆ ಅಧಿಕಾರಕ್ಕೆ ಬಂದು 2 ತಿಂಗಳಾಗಿದೆ ಆಲ್ರೆಡಿ 4 ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ सो ಈ ರೀತಿ ಇವಾಗ ನಂಬಿಕೆ ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅಂತ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಧ್ಯಮ ವರ್ಗದವರನ್ನ ಬಡವರನ್ನ ಯಾವಾಗಲೂ ಮುಂದೆ ಇಟ್ಟು ಅವರಿಗೋಸ್ಕರ ಕೆಲಸ ಮಾಡುವಂತ ಪಕ್ಷ ಅದೇ ರೀತಿ ಇವಾಗ ಎಲ್ಲ ಯೋಜನೆಗಳು ಕೂಡ ಜನಗಳಿಗೆ ಸೇರ್ತವೆ ಓಕೆ ಕ್ಷೇತ್ರದಲ್ಲಿ ನೀವು ಎಂಎಲ್ಎ ಎಲೆಕ್ಷನ್ ಅಲ್ಲಿ ಮಾತ್ರ ಸೋತಿರಬಹುದು ಬರಿ ಮತಣಿಕೆಯಲ್ಲಿ ಆದರೆ ಜನರ ಮನಸಲ್ಲಿ ನೀವೇ ಎಂಎಲ್ಎ ಆಗಿ ಉಳ್ಕೊಂಡಿದ್ದೀರಾ ಅಂತ ಜನ ಹೇಳ್ತಾ ಇದ್ದಾರೆ ಜನರಿಗೆ ಏನು ಹೇಳೋಕೆ ಬಯಸ್ತೀರಾ ಬಹಳ ಖುಷಿ ಆಗುತ್ತೆ ಅವರೆಲ್ಲರ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅವರ ಋಣ ನನ್ನ ಮೇಲಿದೆ ಹೇಗಾದರೂ ಮಾಡಿ ಆ ಋಣವನ್ನು ತೀರ್ಸಕ್ಕಂತೂ ಆಗಲ್ಲ ಆದರೆ ಕಮ್ಮಿಯನ್ನು ಮಾಡ್ಕೋಬಹುದು ಅವರಿಗೋಸ್ಕರ ಕೆಲಸವನ್ನು ಮಾಡಿ ಅವರು ತೋರಿಸ್ತಾ ಇರುವಂಥ ಪ್ರೀತಿ ಅಭಿಮಾನಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಬರ್ತಾರೋ ಎಂಪಿ ಎಲೆಕ್ಷನಲ್ಲಿ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ